ಹಾಯ್ ಗಾಯ್ಸ್ ವೆಲ್ಕಮ್ ಟು ಇನ್ನಸ್ ಕ್ರಿಯೇಷನ್ಸ್ ಎನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ ಎಚ್ ಗೌಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಅಂದರೆ ನೀವು ಡೆಮೋಲಿ ನೋಡಿದ್ದೀರಲ್ವ ಈ ರೀತಿಯ ಒಂದು ಟ್ರೆಂಡಿಂಗ್ ಸ್ಕೋರ್ಸ್ ಸ್ಟಡೀಸ್ ಕೂಡ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಒಂದು ಪಿಕ್ಚರ್ಸ್ಗಳನ್ನಾಗಿರ್ಬೋದು ನೀವು ತುಂಬ ತುಂಬಾಷ್ಟು ಪಿಕ್ಚರ್ಸ್ಗಳನ್ನೆಲ್ಲ ಆ್ಯಡ್ ಮಾಡು ಈ ರೀತಿ ಒಂದು ಸ್ಟಡೀಸ್ ಕೂಡ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋರ್ಸ್ ಟು ಏಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನಂತರ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಯಾರ ಪಿಕ್ಚರ್ಸ್ಗಳನ್ನ ಆಡ್ ಮಾಡಬೇಕು ಅನ್ಕೊಂಡಿರ್ತಾರೋ ಅವರ ಪಿಕ್ಚರ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನಂತರ ನಾನು ಯೂಸ್ ಮಾಡ್ತಾರೆ ಈ ಒಂದು ಕೈನ್ ಮಾಸ್ಟರ್ ಬೇಕು ಅಂದರೆ ಟೆಲಿಗ್ರಾಮ್ನಲ್ಲಿ ಸಿಗುತ್ತೆ ಟೆಲಿಗ್ರಾಮ್ ಗ್ರೂಪ್ ನೇಮ್ ಅಂದ್ರೆ ಎನ್ ಎಸ್ ಕ್ರಿಯೇಷನ್ ಸೆವೆನ್ ಅಂತ ಚಾನಲ್ ನೇಮೆ ಆಗಿರುತ್ತೆ ಸರ್ಚ್ ಮಾಡ್ಕೊಂಡು ಜಾಯ್ನ್ ಆದ್ರಿ ಅಂದರೆ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಬೋದು ಪಿಕ್ಚರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ಎಲ್ಲವೂ ಕೂಡ ಕರೆಕ್ಟ್ಲಿ ಈ ಒಂದು ರೇಷೆಗೆ ಸೆಟ್ ಆಗಿದೆ ಅಂತ ನೋಡ್ಕೊಬೇಕಾಗತ್ತೆ ಟಾಪ್ ಬಾಟಮಲ್ಲಿ ಬ್ಲಾಕ್ ಕಲರ್ ಇದೆ ಅಂದರೆ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಪಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ ಎರಡೂ ಬೆರಳಲ್ಲಿ ಎನ್ ಲೋಡ್ಸ್ ಮಾಡಿಕೊಂಡು ಈಕ್ವಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ಏನಾಗುತ್ತೆ ಅಂದರೆ ಆ ಒಂದು ರೇಷಿಗೆ ಕರೆಕ್ಟ್ಲಿ ಫಿಲ್ ಆಗಿರುತ್ತೆ ನಂತರ ಎರಡು ಫೋಟೋ ಮಧ್ಯೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕೈತೆ ಬಾಕ್ಸ್ ಇರ್ತಾರ ಟಾಪಲ್ಲಿ ಸ್ಟೋರ್ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಇಂಟರ್ನೆಟ್ನ ಆನ್ ಮಾಡ್ಕೊಂಡಿರ್ಬೇಕಾಗತ್ತೆ ಫೈನಲಿ ನಿಮಗೆ ವೈಪ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡ್ತಾ ಇರೋದು ಗೋಲ್ಡ್ ಲೈಟ್ ಅಂತ ನಿಮಗೆ ಸಿಗುತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕತ್ತೆ ಒಂದು ಫೋಲ್ರ್ನ ಓಪನ್ ಮಾಡ್ಕೊಂಡು ನಂತರ ಜಸ್ಟ್ ಟ್ವೆಂಟಿ ಫೋರ್ ಎಂ ಬಿ ಇರುತ್ತೆ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಫಸ್ಟ್ ಒಂದು ಈ ಒಂದು ಟ್ರಾನ್ಸನ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾನೇ ಬ್ಯೂಟಿಫುಲ್ ಆಗಿ ಏನಾಗ್ತಿರುತ್ತೆ ಅಂದರೆ ಒಂದು ಒಂದು ಗೋಲ್ಡ್ ಫೈರ್ ಪಾರ್ಟಿಕಲ್ಸ್ ನಮಗೆ ಶೋ ಆಗ್ತಾ ಇರುತ್ತೆ ಮತ್ತೆ ಸೆಕೆಂಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೆಕೆಂಡ್ ರಾಷ್ಷನ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ ಮತ್ತೆ ನೆಕ್ಸ್ಟ್ ಮೂವ್ ಮಾಡ್ಕೊಬೇಕಾಗತ್ತೆ ತರ್ಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅದೇ ಒಂದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಈ ಒಂದು ತರ್ಡ್ ಒನ್ ಸೆಲೆಕ್ಟ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರ ಫೋರ್ತ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಒಂದು ಫೋರ್ತ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಒಂದು ಟ್ರಾನ್ಶನ್ ಎಫೆಕ್ಟ್ ಫಾರ್ಟಿಕಸ್ಗಳೆಲ್ಲ ಬರ್ತಾ ಇರುತ್ತಲ್ಲ ಅದು ಸ್ಲೋ ಆಗಬೇಕು ಅಂದರೆ ಅದೇ ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೀವು ಟೂ ಟೂ ಆರ್ ಫಾರ್ ಟೂ ಪಾಯಿಂಟ್ ಫೈವ್ನ ಸೆಟ್ ಮಾಡ್ಕೊಂಡ್ರಿ ಅಂತ ಅಂದರೆ ಏನಾಗುತ್ತೆ ಅಂದರೆ ಒಂದು ಟ್ರಾನ್ಷನ್ ಎಫೆಕ್ಟ್ ತುಂಬಾ ಸ್ಲೋಲಿ ಬರ್ತಾ ಇರುತ್ತೆ ಇಲ್ಲಿ ನೀವು ನೋಡ್ತಾರೆ ಎಲ್ಲ ಪಿಕ್ಚರ್ಸ್ಗಳನ್ನೂ ಕೂಡ ನಾನು ಟೂಗೆ ಸೆಟ್ ಮಾಡ್ಕೊಂಡಿದ್ದೀನಿ ಮತ್ತು ಟಾಪಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಎಕ್ಸ್ಪೋರ್ಟ್ ಆಗೋರ್ಗೂ ವೆಯ್ಟ್ ಮಾಡ್ಕೊಬೇಕಾಗತ್ತೆ ಎಕ್ಸ್ಪೋರ್ಟ್ ಕಂಪ್ಲೀಟ್ ಆಗಿದ ತಕ್ಷಣ ಬ್ಯಾಕಿಗೆ ಬರಬೇಕಾಗತ್ತೆ ಬ್ಯಾಕಿಗೆ ಬಂದಿದ ನಂತರ ಸೇಮ್ ಕ್ರಿಯೇಟಿವ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಒಂದಷ್ಟು ಒನ್ ಸ್ಕೋರ್ ರೇಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಟೋಪಲ್ ನೆಕ್ಸ್ಟ್ ಅಂತ ಇರುತ್ತಲ್ಲ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಒಂದು ಬ್ಲೋ ಕಲರ್ದು ಒಂದು ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೀವು ಟ್ವೆಂಟಿ ಸೆಕೆಂಡ್ ವರ್ಗ ಮಾಡ್ಕೊಬೇಕಾದ್ರೆ ಮಾಡ್ಕೊಬೇಕಾದ ಜಸ್ ಡೆಮೋಕೋಸ್ಕರ ಟೆನ್ ಸೆಕೆಂಡ್ ಡ್ರ್ಯಾಗ್ ಮಾಡಿದ್ದೀನಿ ಮತ್ತೆ ಲೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಯ್ತು ಒಂದು ಟೆಂಪ್ಲೆಟ್ ಕೊಟ್ಟಿರುತ್ತೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ ಡೌನ್ಲೋಡ್ ಮಾಡ್ಕೊಂಡು ನಂತರ ಟೋಪಲ್ಲಿ ನಿಮಗೆ ಬಾಕ್ಸ್ ಇರುತ್ತಲ್ಲ ಸ್ಪೀಡ್ ಸ್ಕ್ರೀನು ಆ ಒಂದು ಬಾಕ್ಸ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಬೇಕಾಗುತ್ತೆ ನಂತರ ಏನಾಗಿರುತ್ತೆ ಅಂದ್ರೆ ಫಿಲ್ ಆಗಿರುತ್ತೆ ನಂತರ ನೀವು ನೋಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದ್ರೆ ಒಂದು ಟೆಂಪಲೇಟ್ ಅಲ್ಲಿ ಕಲರ್ ಎಫೆಕ್ಟ್ ಕೂಡ ನಮಗೆ ಇಲ್ಲಿ ಬರ್ತಾ ಇರುತ್ತೆ ಇದು ಟ್ವೆಂಟಿ ಸೆಕೆಂಡ್ ವರ್ಗ ಇರುತ್ತೆ ಟ್ವೆಂಟಿ ಮಾಡ್ಕೊಬೋದು ಮತ್ತೆ ಸ್ಟಾರ್ಟಿಂಗ್ ಈಗ ಮಾಡ್ಕೊಂಡು ಲೇರ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಫಸ್ಟ್ ಎಫ್ ಎಕ್ಸ್ಪೋರ್ಟ್ ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಆ ಒಂದು ರೇಷೋಗೆ ತಕ್ಕಂತ ಇಲ್ಲೂ ಕೂಡ ಒಂದು ಫ್ರೇಮ್ ಇರುತ್ತೆ ಆ ಒಂದು ಫ್ರೇಮ್ಗೆ ನೀವು ಅಂದರೆ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾ ಇದೀನಿ ಅಡ್ಜಸ್ಟ್ ಮಾಡ್ಕೊಂಡು ನಂತರ ಟಿಕ್ ಮಾಡ್ಕೊಂಡು ಮೇಲೆ ಕ್ಲಿಕ್ ಮಾಡ್ಕೊಬೇಕು ಒಂದ್ಸರಿ ವುಡನ್ ಪ್ಲೇ ಮಾಡ್ಕೊಬೇಕಾಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಒಂದು ಟ್ರಾನ್ಷನ್ ಎಫೆಕ್ಟ್ ಕೂಡ ಬರ್ತಾ ಇರುತ್ತೆ ನಂತರ ಇವಾಗ ನೀವೇನು ಮಾಡೋಕ್ಕಾಗುತ್ತೆ ಅಂದರೆ ಅದೇ ಒಂದು ಲೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ ಅಲ್ಲಿ ಇರುತ್ತಲ್ಲ ಅದಕ್ಕೆಲ್ಲ ಆ್ಯಡ್ ಮಾಡ್ಕೊಬೇಕಾಗತ್ತೆ ಎಲ್ಲದಕ್ಕೂ ಆ್ಯಡ್ ಮಾಡಿದ್ರಿ ಅಂತ ಅಂದರೆ ಅನ್ಸಪೋರ್ಟೆಡ್ ಅನ್ನೋ ರೀತಿ ಲೈನ್ ಲೈನ್ ರೀತಿ ಬರುತ್ತೆ ಅದಕ್ಕೋಸ್ಕರ ಒಂದನ್ನು ಡುಪ್ಲಿಕೇಟ್ ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ ಡೂಪ್ಲಿಕೇಟ್ ಮಾಡ್ಕೊಂಡು ನಂತರ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸ್ಕ್ವಾರ್ ಸೈಜಲ್ಲಿ ನೀವೇನು ಮಾಡೋಕ್ಕಾಗುತ್ತೆ ಅಂದರೆ ಫಸ್ಟು ಕ್ರಾಪ್ ಮಾಡ್ಕೊಬೇಕಾಗತ್ತೆ ಕ್ರಾಪ್ ಮಾಡ್ಕೊಂಡ ನಂತರ ಇಲ್ಲಿ ಮಾಸ್ಕ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ ಮಾಸ್ಕ್ ಎನೇಬಲ್ ಮಾಡಿದ ನಂತರ ಶೇಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಅಲ್ಲಿ ಸರ್ಕಲ್ ಶೇಪ್ ಇರುತ್ತೆ ಸರ್ಕಲ್ ಶೇಪ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮತ್ತು ಅದೇ ಒಂದು ಲೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸರ್ಕಲ್ ಇರುತ್ತಲ್ಲ ಅದ್ರ ಹತ್ರ ತೊಗೊಂಡು ಬರ್ಬೇಕಾಗತ್ತೆ ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ ಒಂದು ಸರ್ಕಲ್ ಹತ್ರ ಸೆಟ್ ಮಾಡ್ಕೊಬೇಕಾಗತ್ತೆ ಟೋಪಲ್ಲಿ ನಿಮಗೆ ತ್ರಿ ಡೋಟಿಡ್ಲಿನ ಒಂದು ತ್ರಿ ಡೋಟಿಡ್ಲಿನ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೆಂಟ್ ಟು ಬ್ಯಾಕ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಸೆಂಟ್ ಟು ಬ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಎಲ್ಲದಕ್ಕೂ ಕೂಡ ಇದೇ ರೀತಿ ಡೂಪ್ಲಿಕೇಟ್ ಮಾಡ್ಕೊಂಡು ಸರ್ಕಲ್ಸ್ಗಳಿಗೆಲ್ಲ ನೀವು ಆ್ಯಡ್ ಮಾಡ್ಕೊಬೋದು ಬಟ್ ಆ್ಯಡ್ ಮಾಡ್ಕೊಂಡ್ರೆ ಅಂದರೆ ಅನ್ಸಪೋರ್ಟೆಡ್ ಅಂತ ಬರುತ್ತೆ ಅಂದರೆ ಲೈನ್ ಲೈನ್ ರೀತಿ ಬರುತ್ತೆ ಈ ಒಂದು ವೀಡಿಯೋಲಿ ಅದಕ್ಕೋಸ್ಕರ ನೀವು ನಡಕ್ಕಾಗತ್ತೆ ಒಂದು ವೀಡಿಯೋನ ಮಾತ್ರ ಡೂಪ್ಲಿಕೇಟ್ ಮಾಡ್ಕೊಳ್ಳಿ ಮತ್ತು ಇದೊಂದು ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡೋ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಸ್ಕ್ರಾಲ್ ಮಾಡ್ಕೊಂಡು ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ ಇವಾಗ ನೀವು ನೋಡ್ತಾ ಇರೋದು ಬ್ಲಾಕ್ ಕಲರ್ ರಿಮೂವ್ ಆಗಿರುತ್ತೆ ಈ ಒಂದು ವಿಡಿಯೋ ನಮಗೆ ಶೋ ಆಗ್ತಾ ಇರತ್ತೆ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಕರೆಕ್ಟ್ಲಿ ಸರ್ಕಲ್ ಶೇಪ್ಗೆ ಅಡ್ಜಸ್ಟ್ ಆಗಿದೆ ಅಂತ ನೋಡಿಕೊಂಡು ಇವಾಗ ಏನಾಗುತ್ತೆ ಅಂದರೆ ವಿಡೋನ ಪ್ಲೇ ಮಾಡಿದ್ವಿ ಅಂದರೆ ಕರೆಕ್ಟ್ಲಿ ಆ ಒಂದು ಫ್ರೇಮಲ್ಲೂ ಕೂಡ ಈ ಒಂದು ಡ್ರಾಯಿಂಗ್ಷನ್ ಎಫೆಕ್ಟ್ ಬರುತ್ತೆ ಮತ್ತು ಒಂದು ಸರ್ಕಲಲ್ಲೂ ಕೂಡ ಬರುತ್ತೆ ಮತ್ತು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಇಮೇಜಾನ್ ವಿಡೋ ಮೇಲೆ ಕ್ಲಿಕ್ ಮಾಡಿ ಬೇರೆ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕತ್ತೆ ಇಲ್ಲಿ ಮಾಸ್ಕಲ್ಲಿ ಸರ್ಕಲ್ ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಸೈಜ್ನ ಈ ರೀತಿ ನೀವು ಏನಡಕ್ಕಾಗುತ್ತೆ ಅಂದ್ರೆ ಸ್ಕ್ವಾರ್ಸ್ಗೆ ಕನ್ವರ್ಟ್ ಮಾಡ್ಕೊಂಬೇಕಾಗತ್ತೆ ಮತ್ತು ಅದೇ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ ಅಲ್ಲಿ ಸರ್ಕಲ್ಸ್ ಇರುತ್ತಲ್ಲ ಅದ್ರದ್ದು ತೊಗೊಂಡು ಬರಬೇಕಾಗತ್ತೆ ಬಂದ ನಂತರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ನಂತರ ಟೋಪಲ್ಲಿ ನಿಮಗೆ ತ್ರೀ ಡೋಟ್ವಲ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಂಟ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರ ತ್ರೀ ಡೋಟ್ವಿಡ್ ಕ್ಲಿಕ್ ಮಾಡಿ ಬ್ರಿಂಗ್ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಕರೆಕ್ಟ್ಲಿ ಆಗಿರುತ್ತೆ ಇಲ್ಲಿ ನೀವು ನೋಡ್ತಾರು ಈ ರೀತಿ ಮತ್ತು ಅದೇ ಒಂದು ಲೇಯರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಆ ಒಂದು ಲೇರ್ನ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ ಬರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ ಡ್ರ್ಯಾಗ್ ಮಾಡ್ಕೊಂಡ ನಂತರ ಮತ್ತೆ ಲೇರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಬೇರೆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಸೇಮ್ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇದನ್ನ ಸ್ಕಾರ್ಸಸ್ಗೆ ಫಸ್ಟು ಕ್ರಾಪ್ ಮಾಡ್ಕೊಬೇಕಾಗತ್ತೆ ಎಲ್ಲಿ ನೀವು ನೋಡ್ತಾರೆ ಸ್ಕಾರ್ಸಸ್ಗೆ ಕ್ರಾಪ್ ಮಾಡ್ಕೊಂಡಿದ್ರೆ ನಂತರ ಮಾಸ್ನ ನಬಲ್ ಮಾಡ್ಕೊಬೇಕಾಗತ್ತೆ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸರ್ಕಲ್ ಶೇಪ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಅದೇ ಒಂದು ಲೇರ್ ಮೇಲೆ ಕ್ಲಿಕ್ ಮಾಡಿ ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ ಬೋಟಮಲ್ಲಿ ಸರ್ಕಲ್ ಶೇಪ್ ಇರುತ್ತಲ್ಲ ಅದ್ರ ಹತ್ರ ತೊಗೊಂಡ್ಬರ್ಬೇಕಾಗತ್ತೆ ಡೋಡ್ನಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಸೆಂಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮತ್ತು ಕ್ಲಿಕ್ ಮಾಡಿ ಬ್ರಿಂಗ್ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೆಕೆಂಡ್ ಟೈಮ್ ಆಡ್ ಮಾಡಿರುವಂಥ ಪಿಕ್ಚರ್ ಫ್ರಂಟ್ ಏನಾಗಿರುತ್ತೆ ಈ ಒಂದು ಪಿಕ್ಚರ್ ಬಂದು ಕರೆಕ್ಟ್ಲಿ ಆಡ್ ಆಗಿರುತ್ತೆ ಒಂದು ಒಳ್ಳೆ ಫಿನಿಶಿಂಗ್ ಬಂದಿರುತ್ತೆ ನಂತರ ಆ ಒಂದು ಟ್ರ್ಯಾಕ್ ಮಾಡ್ಕೊಬೇಕಾಗುತ್ತೆ ಸೇಮ್ ಲೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರ ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಬೇರೆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕು ಇಷ್ಟು ಒಂದು ಯಾವೊಂದು ಪ್ರೊಸೀಸರ್ ಫಾಲೋ ಮಾಡಿದ್ವೋ ಅದೊಂದು ಪ್ರೊಸರ್ ಫಾಲೋ ಮಾಡಬೇಕಾಗುತ್ತೆ ಮಾಡಿ ಸೆಂಟ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಲೇರ್ ನೀವು ಅಂದ್ರೆ ಸ್ಟಾರ್ಟಿಂಗ್ ಎಂಡಿಂಗ್ ಡ್ರಾಗ್ ಮಾಡ್ಕೊಬೇಕಾಗತ್ತೆ ಡ್ರಾಗ್ ಮಾಡ್ಕೊಂಡು ನಂತರ ಮತ್ತೆ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ಬೇರೆ ಒಂದು ಪಿಕ್ಚರ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇಷ್ಟು ಪಿಕ್ಚರ್ಸ್ ನಾವು ಯಾವ ರೀತಿ ಆಡ್ ಮಾಡಿದವೋ ಅದೇ ರೀತಿ ನೀವು ನೀವು ಆಡ್ ಮಾಡ್ಕೊಬೇಕಾಗತ್ತೆ ನಂತರ ಒಂದ್ಸರಿ ನೀವು ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾನೇ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದ್ರೆ ಈ ಒಂದು ಸ್ಟಡೀಸ್ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ ನಂತರ ಇವಾಗ ನೀವೇನಾಗುತ್ತೆ ಸ್ಟಾರ್ಟಿಂಗ್ ಈಗ ಮಾಡ್ಕೊಂಡು ಲೇರ್ ಮೇಲೆ ಕ್ಲಿಕ್ ಮಾಡಿ ಓರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸ್ಪಾಟ್ ಸೆಲೆಕ್ಟ್ ಇಲ್ಲಿ ಅಲ್ಲಿ ನೀವು ನೋಡ್ತಾ ಇರೋದು ಒಂದು ಸ್ಪಾಟ್ ಲೈಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಗಿಟ್ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ರೋಟೇಟ್ ಮಾಡ್ಕೊಬೇಕಾಗುತ್ತೆ ಲೆಫ್ಟ್ ಸೈಡ್ಗೆ ಮತ್ತೆ ಲೆಫ್ಟ್ ಸೈಡ್ ಟಾಪ್ ಮೂವ್ ಮಾಡ್ಕೊಂಬಾಗುತ್ತೆ ನಂತರ ಸ್ಟಾರ್ಟಿಂಗ್ ಎಂಡಿಂಗ್ ಟ್ರ್ಯಾಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಡೂಪ್ಲಿಕೇಟ್ ಒಂದು ಲೇಯರ್ನ ಡೂಪ್ಲಿಕೇಟ್ ಮಾಡ್ಕೊಂಡು ನಂತರ ಇದನ್ನ ರೈಟ್ ಸೈಡ್ಗೆ ರೋಟೇಟ್ ಮಾಡ್ಕೊಬೇಕಾಗತ್ತೆ ಲೈನ್ ಬರುತ್ತೆ ಲೈನ್ ಬಂದಿದ ತಕ್ಷಣ ಸ್ಟಾಪ್ ಇದನ್ನ ರೈಟ್ ಸೈಡ್ ಟಾಪ್ ಮೂವ್ ಮಾಡ್ಕೊಬೇಕಾಗುತ್ತೆ ನಂತರ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಇಲ್ಲಿ ನೀವು ನೋಡ್ತಾ ಇರೋದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಈ ಒಂದು ಕಲರ್ ಎಫೆಕ್ಟ್ ಆಗಿರ್ಬೋದು ಒಂದು ಲೈಟಿಂಗ್ ಎಫೆಕ್ಟ್ ಆಗಿರ್ಬೋದು ಒಂದು ಟ್ರಾನ್ಶನ್ ಎಫೆಕ್ಟ್ ಆಗಿರ್ಬೋದು ನಮಗೆ ಇಲ್ಲಿ ಬರ್ತಾ ಇರತ್ತೆ ನಂತರ ಲೇರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಲಿರಿಕ್ಸ್ ಕೊಡುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡನ್ನ ಅಪ್ಲೈ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಸ್ಟಡಿಸ್ ಬಿಡು ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ ಇದೇ ರೀತಿ ನಾನು ಹೇಳ್ಕೊ ಪ್ರತಿಯೊಂದು ನೀವು ನೀವೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಸ್ಟಡಿಸೂಡನ್ನು ಕ್ರಿಯೇಟ್ ಗೈಸ್ ಗೈಸ್ ನಾನಿವಾಗ ನಿಮ್ಗೆ ತಿಳ್ಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್